ಆಲ್ರೆಡಿ ವೆಹಿಕಲ್ಸ್ ಎಲ್ಲವೂ ಕೂಡ ಬರ್ತಾ ಇದೆ. 11 ಗಂಟೆವರೆಗೂ ಕೂಡ ಇಲ್ಲಿ ವೆಹಿಕಲ್ಸ್ ಓಡಾಡೋದಕ್ಕೆ ಅವಕಾಶ ಇದೆ. ಈಗ ಬೇರೆ ಬೇರೆ ಭಾಗದಿಂದಲೂ ಕೂಡ ಕಾರ್ಯಕರ್ತರು ಅಭಿಮಾನಿಗಳು ವಾಹನದಿಂದ ಬಂದು ಇಲ್ಲಿ ಎಲ್ಲರನ್ನ ಕೂಡ ಇಳಿಸಿ ಇಲ್ಲಿಂದ ಮುಂದೆ ಇರುವಂತ ಮಾಣಿಕ್ಯ ಪರೇಡ್ ನಲ್ಲಿ ಒಂದು ಪಾರ್ಕಿಂಗ್ ನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಮಳೆ ಬಂದು ತಂಪೆರದಾಯಿತು, ಮಳೆ ಕೂಡ ಈಗ ಸ್ವಲ್ಪ ಬಿಡುವು ಕೊಟ್ಟಿದೆ. ಅದಾದ ಬಳಿಕ ಜನರ ಉತ್ಸಾಹ ಮಾತ್ರ ಕಡಿಮೆ ಆದಂತೆ ಕಾಣಿಸ್ತಾ ಇದೆ. ಇನ್ನು ಹೆಚ್ಚಾಗಿದೆ ಜನರ ಉತ್ಸಾಹ, ಕೇಳೋಣ ಹೇಗಿದೆ ಅಂತ. ಮೇಡಂ ಏನು ಹೇಳ್ತೀರಿ, ಎಲ್ಲಿಂದ ಬಂದಿದ್ದೀರಿ ತಾವು? ನಾವು ಯಲಹಂಕದಿಂದ ಬಂದಿದ್ದೀವಿ, ಮೋದಿಜಿಯವರನ್ನು ನೋಡಬೇಕು ಅಂತ ಬಂದಿದ್ದೀವಿ. ಒಂದ್ ಕಡೆ ಮಳೆ, ಒಂದ್ ಕಡೆ ಚಳಿ ಇದೆ, ತುಂಬಾರು ಹೊತ್ತಿಂದ ನಿಂತಿದ್ದೀರಾ, ಏನ್ ಕಾರಣ ಅಂತ? ಅಲ್ಲ, ಅವರು ಮೋದಿಜಿಯವರು ನೋಡ್ಲಿಕ್ಕೋಸ್ಕರನೇ, ಮಳೆ ಬರ್ಲಿ ಚಳಿ ಇರ್ಲಿ ಅವ್ರನ್ನ ನೋಡ್ಬೇಕು ಅಷ್ಟೇ. ನಾವು ಆರು ಗಂಟೆಗೆ ಬಿಟ್ವಿ, ಆರು ಗಂಟೆಗೆ ಇಲ್ಲಿಗೆ ನಾವು ಆರೂವರೆಗೆ ಬಂದ್ರಿ. ಮಾಡ್ತೀರಿ ಸರ್? ಮಾಡ್ತೀವಿ. ನಮ್ಗೆ ಅವ್ರ ಅಭಿಮಾನ, ಅವ್ರ ಅಭಿಮಾನಿಗಳು, ಅದಕ್ಕೋಸ್ಕರ ಸರ್ ಬೆಳಗ್ಗೆ ಆರೂವರೆ ಏಳು ಗಂಟೆಯಿಂದ ಇಲ್ಲೇ ಕಾಯ್ತಾ ಇದೀವಿ. ಆಮೇಲೆ ನಾವು ಯಲಹಂಕ ಉಪನಗರದಿಂದ ನಿನ್ನೆ ಅವ್ರು ನೋಡುವಂತ ಅವಕಾಶ ತಪ್ಪಿತು, ತುಂಬಾ ನೋವಾಯ್ತು. ಇವತ್ತು ಇಲ್ಲಿ ಬಂದಿದೀವಿ. ಅವ್ರದ್ದು ಬರೀ ನೋಡದಂತಲ್ಲ, ದರ್ಶನ ಅದು. ಶ್ರೀ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ದರ್ಶನ ಹೆಂಗೆ ಜನ ಮಾಡ್ತಾ ಇದ್ರು, ಅದೇ ರೀತಿ ಈಗ ದ್ವಾಪರ ಯುಗದ ಶ್ರೀಕೃಷ್ಣನ ತರ ಮೋದಿಜಿಯರು ಇವತ್ತಿನ ಈ ಭೂಲೋಕದಲ್ಲಿ ಅವ್ರು ಮತ್ತೆ ಅವತರಿಸಿ ಬಂದಿದ್ದಾರೆ ಅಂತ ನಮಗೆ ಅನಿಸ್ತಿದೆ. ಯಾಕೆ ಅಂದ್ರೆ ನಮ್ಮ ದೇಶಕ್ಕೆ ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲೇ ಎಲ್ಲಾ ಕಡೆನೂ ಕೂಡ ಹೋದ್ರೆ ಅವ್ರನ್ನ ಜನ ಅಷ್ಟು ಅಭಿಮಾನದಿಂದ ಸ್ವಾಗತಿಸ್ತಾರೆ. ಎಲ್ಲ ಕಡೆನೆ ಮೋದಿ ಮೋದಿ ಅಂತ ಕೂಗ್ತಾರೆ. ನನಗೆ ಅದ್ರ ಬಗ್ಗೆ ಮಾತಾಡಕ್ಕೆ ಆನಂದ ಬಾಷ್ಪ ಬರುತ್ತದೆ. ನಿಜವಾಗ್ಲೂ ನಮ್ಮ ಆನಂದ ಬಾಷ್ಪವನ್ನ ಹರಿವಾಣದಲ್ಲಿ ಇಟ್ಕೊಂಡು ಅವರ ಪಾದ ತೊಳಿಬೇಕು ಅನ್ನುವಷ್ಟು ಪ್ರೀತಿ ಆಗ್ತಿದೆ ನಮಗೆ. ಅಂತ ಒಬ್ಬ ಅಸಾಮಾನ್ಯ ವ್ಯಕ್ತಿ ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿ ಆಗಿರೋದು ನಮ್ಮೆಲ್ಲರ ಹೆಮ್ಮೆ ಅಂತ ಹೇಳುತ್ತೆ. ಇವತ್ತು ಆರೂವರೆಗೆ ಬಂದಿದ್ದೀವಿ, 10 ಗಂಟೆ ಅಲ್ಲ 11 ಗಂಟೆ, ರಾತ್ರಿ 12 ಗಂಟೆ ಆದ್ರೆ ಅವರಿಗೋಸ್ಕರ ಕಾಯ್ತೀವಿ. ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ತಿರುಪತಿ ತಿಮ್ಮಪ್ಪನ್ ನೋಡಕ್ಕೆ ಜನ ಹೋಗ್ತಾರೆ. ಇವತ್ತು ತಪ್ಪಿದ್ರೆ ನಾಳೆ ನೋಡಬಹುದು, ನಾಳೆ ತಪ್ಪಿದ್ರೆ ನಾಡ್ದು ನೋಡಬಹುದು ತಿರುಪತಿ ತಿಮ್ಮಪ್ಪನ. ಆದ್ರೆ ಮೋದಿಜಿನ ಇಂಥ ಅವಕಾಶ ಬಿಟ್ರೆ ನಮ್ಮ ಕರ್ನಾಟಕದಿಂದ ಹೋಗಿರುವಂತ ಎಂಪಿಗಳು ಕೂಡ ಅಥವಾ ಮಿನಿಸ್ಟರ್ ಕೂಡ ಕರ್ಕೊಂಡೋಗಿ ನಮಗೆ ಪರಿಚಯ ತೋರ್ಸಕ್ಕಾಗಲ್ಲ, ದರ್ಶನ ಮಾಡಿಸಕ್ಕಾಗಲ್ಲ ಅಂತ ಅಂದ ಅವಕಾಶ ಇವಾಗ ನಮಗೆ ಬಂದಿದೆ. ನಮ್ ನಿಜವಾಗ್ಲೂ ಹೆಮ್ಮೆ ಆಗುತ್ತದೆ, ಅವ್ರು ಬರೋದನ್ನೇ ನಾವು ಕಾಯ್ತೀವಿ. ಸರ್, ಈಗ ತಾವು ಮಾತಾಡ್ತಾ ತಮ್ಮ ಕಣ್ಣಲ್ಲಿ ನೀರು ತುಂಬಿಕೊಂಡಿದೆ, ಯಾಕೆ ಸರ್ ಅಷ್ಟೊಂದು ಸೆಂಟಿಮೆಂಟ್ ಮೋದಿ ಅಂದ್ರೆ, ಯಾವ ಕಾರಣಕ್ಕೆ ಸರ್? ಸರ್, ನಾ ಹೇಳ್ತೀನಿ ಕೇಳಿ, ತನ್ನ ಎಲ್ಲದನ್ನೂ ತ್ಯಾಗ ಮಾಡಿ ಜನಗಳಿಗೋಸ್ಕರ ಬದುಕ್ತಾ ಇದ್ದಾರಲ್ಲ ಸರ್. ಉಕ್ರೇನು ರಷ್ಯಾದಲ್ಲಿ ಯುದ್ಧ ಆಯ್ತು, 2 ದಿವಸ ಯುದ್ಧವನ್ನ ನಿಲ್ಲಿಸಿದ್ದಾರೆ. ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಆಡ್ಬೇಕಾದ್ರೆ ನಿಲ್ಸಕ್ಕಾಗಲ್ಲ, ಒಬ್ರು ಮೂರನೇ ರೋಗಿ ಪಕ್ಕದವರು ನಮ್ಮ ನಿಮಿಷ ಬಿಡಿ ಅಂತಾರೆ. 2 ಬೇರೆ ಬೇರೆ ದೇಶದಲ್ಲಿ ಯುದ್ಧ ಆಗಿರೋದನ್ನ 2 ದಿವಸ ನಿಲ್ಲಿಸಿ ಸೀಸ್ ಫೈರ್ ಮಾಡಿ ಅಲ್ಲಿರೋ ಜನಗಳನ್ನೆಲ್ಲ, ನಮ್ಮ ಕರ್ನಾಟಕ ಇರಬಹುದು, ಇಂಡಿಯಾ ದೇಶದ ಜನಗಳನ್ನೆಲ್ಲ, ಪಾಕಿಸ್ತಾನದವರು ಸ್ಟೂಡೆಂಟ್ಸ್ ನ ಮತ್ತೆ ಶ್ರೀಲಂಕಾ ಸ್ಟೂಡೆಂಟ್ಸ್ ನ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಅಂತ ಒಂದು ತ್ಯಾಗಮಯ ಜೀವಿ ಅವರು. ಏನ್ ಹೇಳೋದು ಸರ್? ಅದೇ ಅವ್ರು ನೋಡ್ತಾ ಇದ್ದೀನಲ್ಲ, ಖುಷಿಗೆ ಭಾವನೆ ಅದೇ ಕೆಲವು ಇದ್ರಲ್ಲೇ ಕಾಣಿಸುತ್ತೆ ಅವರ ಭಾವನೆಗಳು. ನೋಡ್ತಾ ಇದ್ದೀರಾ, ಅವರು ಯಲಹಂಕದಿಂದ ಬೆಳಗ್ಗೆ 6 ಗಂಟೆಗೆ ಬಂದಿದ್ದಾರೆ, ಮೋದಿಯವ್ರನ್ನ ನೋಡ್ಬೇಕು ಅಂತ ಎಷ್ಟು ಕಾತರ ಆಗಿದ್ದಾರೆ, ಅಷ್ಟೇ ಭಾವುಕರು ಕೂಡ ಆಗಿದ್ದಾರೆ. ನೋಡ್ತೀವಿ ಅನ್ನುವಂತ ಒಂದು ಅವಕಾಶ ಸಿಕ್ಕಿದೆಯಲ್ಲ, ಅದಕ್ಕೇನೆ ಅವರು ಕಣ್ಣೀರು ಹಾಕ್ತಾ ಇದ್ದಾರೆ. ಇನ್ನ ನೋಡಿದ್ಮೇಲೆ ಅವರು ಎಷ್ಟು ಭಾವುಕರಾಗಬಹುದು ಅನ್ನುವಂಥದ್ದ. ಸೊ ಯಾವ ಕಾರಣಕ್ಕಾಗಿ ನಾವು ಮೋದಿಯವ್ರನ್ನ ಇಷ್ಟು ಇಷ್ಟಪಡ್ತೀವಿ, ಯಾಕೆ ನಾವು ಇವತ್ತು ಮೋದಿಯವ್ರಿಗೋಸ್ಕರ ಸಂತೋಷದಿಂದ ಕಣ್ಣೀರು ಹಾಕ್ತಿದೀವಿ ಅನ್ನೋದಕ್ಕೆ ಸಾಕಷ್ಟು ಒಂದು ಉದಾಹರಣೆಗಳನ್ನ ಕೂಡ ಅವರು ಕೊಟ್ಟಿದ್ದಾರೆ. ಇದರೆಲ್ಲ ಗೊತ್ತಾಗುತ್ತೆ, ಮೋದಿ ಅವರು ಕೇವಲ ಪ್ರಧಾನಿಯಾಗಷ್ಟೇ ಅಲ್ಲ, ಅವರು ಒಬ್ಬ ಸಾಮಾನ್ಯ ಮನುಷ್ಯನಾಗೂ ಕೂಡ, ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಕೂಡ ಬಹಳ ಇಷ್ಟ ಆಗ್ತಾರೆ, ಒಂದು ಕನೆಕ್ಟ್ ಆಗ್ತಾರೆ ಜನಕ್ಕೆ ಅನ್ನೋದಕ್ಕೆ ಅವರ ಕಣ್ಣಲ್ಲಿ ಬರ್ತಾ ಇರುವಂತಹ ಒಂದು ಆನಂದ ಭಾಷ್ಯವೇ ಸಾಕ್ಷಿ.